ಚಳವಳಿಯಲ್ಲಿ ತಾಲಿಬಾನ್ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೌಲಾನಾ ಶಾಹುಲ್ ಹಮೀದ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಶಿಕ್ಷಣ ಪದ್ಧತಿಯಲ್ಲಿ ಏನು ಬದಲಾವಣೆಗಳನ್ನು ನಿರೀಕ್ಷಿಸ್ತಾ ಇದ್ರೆ. ಹಾಗಿದ್ರೆ ಮೌಲಾನಾಜಿ ತಾವೇನ್ ಹೇಳ್ತಾ ಇದ್ರಿ? ಆಗ್ಲೇ ಶ್ರೀನಿವಾಸ್ ಅವರು ಅಂದ್ರು, ಒಂದೇ ಶಿಕ್ಷಣ ಪದ್ಧತಿ ಇರಲಿ, ಆಗ ಎಲ್ಲವೂ ಕೂಡ ಸರಿ ಹೋಗತ್ತೆ ಅಂತ. ಶಾಹುಲ್ ಹಮೀದ್ ಅವರೇ, ಶ್ರೀನಿವಾಸರವರು ಒಂದೆರಡು ಆರೋಪವನ್ನು ಮಾಡಿದ್ದಾರೆ. ಒಂದು ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಾ? ಎಸ್ ಎಸ್. ಹಾಂ, ಶ್ರೀನಿವಾಸರು ಹೇಳಿದರು ಇವರು ಸತ್ತ ಮೇಲೆ ಇರುವ ಜೀವನಕ್ಕೆ ಹೆಚ್ಚು ಒಂದು ಇದನ್ನು ಕೊಡ್ತಾರೆ, ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತೇಳಿ. ಖಂಡಿತವಾಗಿ ಕೂಡ ನಮಗೆ ಮುಸಲ್ಮಾನರಿಗೆ ಸತ್ತ ನಂತರ ಮರು ಜೀವನ, ಅದರ ಬಗ್ಗೆ ನಮಗೆ ನಂಬಿಕೆ ಇದೆ. ನಂಬಿಕೆ ಇರುವಂತಹದ್ದು, ವಿಶ್ವಾಸ ಇರುವಂತಹದ್ದು ನಮ್ಮ ಒಂದು ಕಡ್ಡಾಯವಾದಂಥ ಒಂದು ಕಾರ್ಯ ಕೂಡ. ಆದರೆ ಹಾಗಂತ ಹೇಳಿ ಇಲ್ಲಿ ಸಾಯುವ ಮೊದಲು ಇಲ್ಲಿ ನಾವು ಬೇಕಬಿಟ್ಟಿಯಾಗಿ ಧರ್ಮದ ಬಗ್ಗೆ ಧರ್ಮಾಂಧತೆಯನ್ನು ತುಂಬಿಕೊಂಡು ಇತರ ಧರ್ಮದವರ ಮೇಲೆ ಏನೋ ಮಾಡ್ತೇವೆ ಎನ್ನುವಂಥ ಮಾತನ್ನು ಶ್ರೀನಿವಾಸರವರು ಹೇಳಿದರು. ಖಂಡಿತವಾಗಿ ಕೂಡ ಅದು ತಪ್ಪು. ಸಣ್ಣ ಮಕ್ಕಳಿಗೆ ಅವರಿಗೆ ನಾವು ಇಸ್ಲಾಂನ ಪಾಠ ಕಲಿಸುವ ಬದಲು ಒಂದೇ ಶಿಕ್ಷಣವನ್ನು ತನ್ನಿ ಅಂತ ಹೇಳ್ತಾರೆ. ಇಸ್ಲಾಮಿನ ಪಾಠವನ್ನು ಕಲಿತದ್ದರಿಂದಾಗಿಯೇ ಮುಸಲ್ಮಾನ ಮಕ್ಕಳು ಇವತ್ತು ನೈತಿಕವಾಗಿ ಸಮಾಜದಲ್ಲಿ ಶಾಂತಿಯಿಂದ ಸೌಹಾರ್ದದಿಂದ ಬದುಕ್ತಾ ಇದ್ದಾರೆ. ಯಾರೋ ಒಂದೆರಡು ಕಿಡಿಗೇಡುಗಳು ಮಾರುವ ಕೃತ್ಯಕ್ಕೆ ಇಡೀ ಸಮುದಾಯ ಹೊಣೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಮಿನ ನೈತಿಕವಾದಂತಹ ಬಾಲಪಾಠವಾದಂತಹ ಮದ್ರಸ ಶಿಕ್ಷಣ ಸರಿಯಾದ ಮಕ್ಕಳಿಗೆ ಸಿಕ್ಕಿದರೆ ಆ ಮಕ್ಕಳು ಭವಿಷ್ಯದಲ್ಲಿ ಭಾರತದ ಉತ್ತಮ ಪ್ರಜೆಗಳಾಗಿ ಬದುಕ್ತಾರೆ ಎನ್ನುವುದು ನಮ್ಮ ವಿಶ್ವಾಸ ನಂಬಿಕೆ. ಆ ನಂಬಿಕೆಯಲ್ಲಿ ಮದ್ರಸದಲ್ಲಿ ಅವರಿಗೆ ನೈತಿಕವಾದಂತಹ ಶಿಕ್ಷಣವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಆ ಮೂಲಕ ಈ ರಾಷ್ಟ್ರದ್ರೋಹಿಗಳಾಗ್ತಾರೆ, ತಾಲಿಬಾನ್ ಸಂಸ್ಥೆ. ಈ ರೀತಿಯ ಭಾವನೆಗಳು, ಈ ರೀತಿಯ ಶಿಕ್ಷಣಗಳು, ಈ ರೀತಿಯ ಶಿಕ್ಷಣಗಳು ಇಲ್ಲ. ಇಸ್ಲಾಮಿನಲ್ಲಿ ಕೊಡುವಂತಹ ಶಿಕ್ಷಣಗಳೆಲ್ಲವೂ ಕೂಡ ಇಲ್ಲಿಯ ಮಾನವೀಯತೆಯ ಪಾಠದ ಬೋಧನೆಗಳಾಗಿವೆ. ಅದು ಯಾರಿಗೂ ಗೊತ್ತಿಲ್ಲ. ನಮ್ಮ ಮದ್ರಸೆಗಳು ಕಲಿಸುವಂಥ ಪುಸ್ತಕಗಳನ್ನು ತೆರೆದು ನೋಡಬಹುದು. ಈ ಪುಸ್ತಕಗಳಲ್ಲೂ ಕೂಡ ಬರೆದಿಡುವಂಥ ಮಾನವೀಯತೆಯ ಪಾಠಗಳು, ಮಾನವೀಯ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಿರುವಂಥ ಪಾಠಗಳು ನಮ್ಮಲ್ಲಿವೆ. ಈ ಪಾಠಗಳನ್ನು ಕಲಿತಂಥ ವಿದ್ಯಾರ್ಥಿಗಳು ಈ ದೇಶಕ್ಕೆ ದ್ರೋಹ ಬಗ್ಗೆ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗೆ ತಾಲಿಬಾನಿಗಳಾಗ್ತಾರೆ? ಇದನ್ನು ನಾನು ಮೊದಲು ಹೇಳಿದ್ದು. ಪ್ರತಿಯೊಂದು ವಿಷಯಗಳು ತಾಲಿಬಾನಿ ಸಾವಲ ಅವರು, ಒಂದು ನಿಮಿಷ ಪ್ರತಿಮಾ ಅವರೇ, ಪ್ರತಿಮಾ ಅವರೇ, ಒಂದೇ ಒಂದು ಮಾತು, ಒಂದೇ ಒಂದು ಮಾತು. ಈಗ ಏನಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದ್ ರವರು ಏನು ಬೋಧನೆಯನ್ನ ಮಾಡಿದ್ದಾರೆ, ಆ ಪ್ರವಾದಿ ಮೊಹಮ್ಮದರ ಬೋಧನೆಯನ್ನು ಯಾರು ಜೀವಿಸಿಕೊಳ್ತಾ ಇದ್ದಾರೆ ಭಾರತದಲ್ಲಿ ಸಂವಿಧಾನಕ್ಕೆ ಆಧಾರಿತವಾಗಿ, ಅವರಿಂದ ಯಾವತ್ತೂ ತೊಂದರೆಯಾಗಿಲ್ಲ. ಆದ್ರೆ ಬಿನ್ ಲಾಡನ್, ಆಮೇಲೆ ಅಜ್ಮಲ್ ಕಸಬ್, ಮುಲ್ಲಾ ಉಮರ್, ಇವರು ದುರ್ವ್ಯಾಖ್ಯಾನ ಬೆಳೆಸಿದಂತ ಇಸ್ಲಾಂ ಏನಿದೆ ಆ ಪ್ರಕಾರ ಯಾರು ಬದುಕುತ್ತಾ ಇದ್ದಾರೆ, ಇವರಿಂದ ದೇಶಕ್ಕೆ ಇವತ್ತು ಅಪಾಯವಾಗಿದೆ. ಇವತ್ತು ನಾನು ಕೂಡ ಮದ್ರಸದಲ್ಲಿ ಕಲಿತು ಬಂದವ. ಈಗ ನನ್ನನ್ನು ಅಲ್ಲಿ ಪಟಾಪಟ ಶ್ರೀನಿವಾಸ ಇರ್ಬೋದು, ಎಷ್ಟೋ ಹಿಂದೂ ಸ್ನೇಹಿತರು ಪ್ರೀತಿಸ್ತಾರೆ. ನಾನು ಮದ್ರಸದಲ್ಲಿ ಕಲಿತ ಕಾರಣ ನಾನು ಇಲ್ಲಿಗೆ ವಿಧೇಯನಾಗಿದ್ದೇನೆ. ಈ ದೇಶವನ್ನು ವಿಧೇಯತೆಯಿಂದ ಇರ್ಲಿಕ್ಕೆ, ಹುಬ್ಬುಲ್ ವತನ್ ಮಿನಲ್ ಈಮಾನ್, ನೀನು ಹುಟ್ಟಿರುವ ಭೂಮಿಯನ್ನು ಪ್ರೀತಿಸದಿದ್ರೆ ನೀನು ಮುಸಲ್ಮಾನೇ ಆಗುವುದೇ ಇಲ್ಲ ಅಂತೇಳಿ ಹೇಳಿದ್ದಾರೆ ಇಸ್ಲಾಂ ಧರ್ಮ. ಹಾಗಿರ್ಬೇಕಾದ್ರೆ ಅದನ್ನು ಅನುಸರಿಸುವ ಮುಸಲ್ಮಾನನಿಂದ ಇಲ್ಲಿ ಯಾವ ರೀತಿಯ ತೊಂದರೆ ಇಲ್ಲ. ಆದ್ರೆ ಬಿನ್ ಲಾಡೆನ್ ಸಿದ್ಧಾಂತವನ್ನು ಯಾರಾದರೂ ಪ್ರಚೋದನೆ ಮಾಡಿದಾಗ, ಅದನ್ನು ಪ್ರೋತ್ಸಾಹ ಮಾಡಿದಾಗ ಬೀದಿಗೆ ಇಳಿದು ಅದೇ ಪ್ರಮಾಣದಲ್ಲಿ ವಿರೋಧಗಳಾಗಬೇಕು. ಅದು ದೊಡ್ಡ ಸಾಗರೋಪಾದಿಯಲ್ಲಿ ವಿರೋಧಗಳಾಗಬೇಕು. ಆಗ ಏನಾಗುತ್ತೆ ಹೇಳಿದ್ರೆ, ಇದಕ್ಕೆ ಸಮಸ್ಯೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವಾ? ಹೇಳಿ ಹೇಳಿ ಹೇಳಿ. ನಾನು ಹೇಳಿದ್ದು ಬಿನ್ ಲಾಡೆನ್ ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ ಉಂಟಾ? ನೋಡಿ ನೋಡಿ ಸಾವಲ್ ಅವರೇ, ನೀವು ತಪ್ಪು ತಿಳ್ಕೊಳ್ಬೇಡಿ. ಮಾನಸಿಕತೆ ಹೇಳುದು, ನಾನು ಹೇಳುದು ಬಿನ್ ಲಾಡನ್ ಇರ್ಬೋದು, ಅಜ್ಮಲ್ ಕಸಬ್ ಇರ್ಬೋದು, ಅವರ ಮಾನಸಿಕತೆ ಅಪಾಯ. ಇದು ಪ್ರವಾದಿ ಮೊಹಮ್ಮದ್ ರವರ ಜೀವನದಿಂದ ಬೋಧನೆಯಿಂದ ಕಲಿತದ್ದಲ್ಲ ಅಂತ ನಾನು ಹೇಳತಕ್ಕಂಥದ್ದು ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು. ನಾನು ಹೇಳಿದ್ದು ಅವರಿಂದ ಶೈಲಿಯನ್ನು ಅನುಸರಿಸುವವರು ಮುಸಲ್ಮಾನ ಆರಾಗಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇಲ್ಲ. ನಾವು ಅದನ್ನೇ ಬಯಸಿದವರು, ನಾವು ಕೂಡ ಅದನ್ನೇ ಪಾಲನೆ ಮಾಡುವವರು. ಆದ್ರೆ ಈ ಮಾನಸಿಕತೆಯಿಂದ MDF ನಂತ ಸಂಘಟನೆಗಳು ಹುಟ್ಟಾಕಿದೆ. ಅವರು ಹೇಳ್ತಾ ಇರೋದು ಹಿಂದೂ ಧರ್ಮ ಅಲ್ಲ, ಅವರು ಹೇಳ್ತಾ ಇರೋದು ಇಸ್ಲಾಂ ಧರ್ಮದ ಹೆಸರು. ಒಂದು ಧ್ವನಿಯಾಗಿ ಇಂತಹ ಸಂಘಟನೆಗಳಿಗೆ ವಿರುದ್ಧವಾಗಿ ನಿಂತಲ್ಲಿ ಬಹುಶಃ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡೋದಕ್ಕಾಗುತ್ತೆ. ಜೊತೆಗೆ ಯಾರು ಯಾರ ಸ್ವಾತಂತ್ರ್ಯವನ್ನು ಕೂಡ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾರು ಯಾರ ಮೇಲೆ ನೀನು ಹೀಗೆ ಮಾಡುವಂತ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಕಾನೂನು ಇದೆ. ಆದ್ರೆ ಯಾವುದೋ ಒಂದು ಸಂಘಟನೆ ತಾನೇ ಪೊಲೀಸನ್ನ ನೈತಿಕ ಗಿರಿಯನ್ನ ಮಾಡ್ತೀನಿ ಅಂತ ಹೊರಟ್ರೆ ಅದನ್ನ ಖಂಡಿತವಾಗಿ ಖಂಡಿಸಲೇಬೇಕಾಗುತ್ತೆ. ಧನ್ಯವಾದಗಳು ತಮ್ಮ ಊರಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.